ರಾಮದನಂತರ ಮೈಸೂರು ಮೇಲ್ಗೆ ಮತ್ತೆ ಸ್ವಾಗತ. ನೂತನ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಪದಗ್ರಹಣ ಹಿನ್ನೆಲೆ ಇತ್ತ ಮೈಸೂರಿನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಭಿಮಾನಿಗಳು ಸಂಭ್ರಮ ಮಾಡಿದ್ದು, ಮಾಜಿ ಸಿಎಂ ಸಿದ್ದರಾಮಯ್ಯ ಮನೆ ಬಳಿಯೇ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇನ್ನ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದ ಕಾರ್ಯಕರ್ತರು ಕುಮಾರಸ್ವಾಮಿ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಶುಭಾಶಯ ಕೋರಿದ್ದಾರೆ. ಒಟ್ಟಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮನೆಯ ಅಕ್ಕಪಕ್ಕದಲ್ಲೇ ಕೂಡ ಈ ರೀತಿಯಾದಂಥ ಒಂದು ಪಟಾಕಿಯನ್ನು ಸಿಡಿಸುವ ಮೂಲಕ ಇದೀಗ ಎಚ್ ಡಿ ಕುಮಾರಸ್ವಾಮಿಗೆ ಶುಭಾಶಯಗಳ ಮಹಾಪೂರವನ್ನೇ ತಿಳಿಸಿದ್ದಾರೆ. ಜೊತೆಗೆ ಪಟಾಕಿಯನ್ನು ಸಿಡಿಸುವ ಮೂಲಕ ಸಂಭ್ರಮಾಚರಿಸಿದ್ದಾರೆ. ಯಾರು ಇವರು ಇದು ನಮ್ಮ ಪಕ್ಷವ? ಅಖಿಲ ಕರ್ನಾಟಕ ಕುಮಾರಸ್ವಾಮಿ ಅಭಿಭಾವಕದ ಜಿಲ್ಲಾಧ್ಯಕ್ಷ ಆಗಿ ನನ್ನ ಕೈಲಿ ಏನೋ ಪ್ರಯತ್ನ ಆಗುತ್ತೋ ಅದನ್ನು ಮಾಡಿದ್ದೀನಿ. ನನ್ನ ಪ್ರಯತ್ನಕ್ಕಿಂತ ಅವರ ಅಭಿಮಾನಿಗಳ ಬಳಗ ಚೆನ್ನಾಗಿದೆ. ದೇವರಾಷ್ಟ್ರವನ್ನು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇದೇ ರೀತಿ ನಾಲ್ಕು ಅಲ್ಲ ಇನ್ನೂ 10 ವರ್ಷಗಳ ಕಾಲ ಆಳ್ವಿಕೆ ಮಾಡಲಿ ಅಂತೇಳಿ ನಾನು ಮಾತಾಡೋಕ್ಕೆ ಬರಲ್ಲ, ಆದರೂ ಹೇಳ್ತಾ ಇದ್ದೀನಿ. ತುಂಬ ಅವ್ರಿಗೆ ತುಂಬ ಮನಸ್ಸಿಂದ ನಾವೆಲ್ಲ ಆರಾಧಿಸ್ತೀವಿ. ಆ ವ್ಯಕ್ತಿ ಇದ್ದರೆ ನಾವು ಅಷ್ಟು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಡಿನ ಜನಪ್ರಿಯ ಬಡವರ ಬಂಧು ಯುವಕರ ಆಶಾಕಿರಣ ನಮ್ಮೆಲ್ಲರ ಮಣ್ಣಿನ ಮಗ ಆತ್ಮೀಯ ಪ್ರೀತಿಯ ಶ್ರೀಯುತ ಕುಮಾರಣ್ಣನವರು ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ವಾರ್ಡ್ ನಂಬರ್ 22ನೇ ಕುಮಾರಣ್ಣನ ಯುವಕರ ಬಳಗದ ವತಿಯಿಂದ ಈ ಒಂದು ಶುಭ ಸಂದೇಶವನ್ನು ಈ ಶಾರದಾದೇವಿಯ ವೃತ್ತದಲ್ಲಿ ಆಚರಿಸಿದ್ದೇವೆ. ನಾವು ಕೇಳ್ಕೊಳ್ಳೋದಿಷ್ಟೇ, ನಾಡಿಗೆ ಸಮೃದ್ಧಿ ಸುಖ ಸಂತೋಷ ಹಾಗೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಯಶಸ್ವಿಯಾಗಿ 5 ವರ್ಷ ಪೂರೈಸಲಿ, ನಾಡಿನ ಜನತೆಗೆ ಒಳ್ಳೆಯ ಸಂದೇಶವನ್ನು ಕೊಡಲಿ, ಏನು ಆಸೆಯನ್ನು ಇಟ್ಟಿದ್ದಾರೆ ಆ ಆಸೆಯನ್ನು ಪೂರ್ತಿ ಮಾಡುವಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ಕುಮಾರಣ್ಣವ್ರು ಕೊಡಲಿ, ಆರೋಗ್ಯ ಕೊಡಲಿ. ಈ ಶುಭ ದಿನದಂದು ನಾಡಿನ 6.5 ಕೋಟಿ ಜನತೆಗೂ ಒಳ್ಳೆಯದಾಗಲಿ ಅಂತ ನಾನು ನಮ್ಮೆಲ್ಲರ ಯುವಕರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ.